ಮುಸ್ಲಿಂ ಬಾಂಧವರಿಗೆ ಈದ್ ಆಜಾ ಬಕ್ರೀದ್ ಹಬ್ಬವನ್ನ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಿದರು. ಬೆಳಗಾವಿ ಜಿಲ್ಲೆ ರಾಮದುರ್ಗದ ಅಂಜುಮನ್ ಎ ಇಸ್ಲಾಂ ಕಮಿಟಿ ಮತ್ತು ಮುಸ್ಲಿಂ ಸಮುದಾಯದ ಬಾಂಧವರು ಇಲ್ಲಿನ ಜಾಮಿಯಾ ಮಸೀದಿಯಿಂದ ಈದ್ಗಾಕ್ಕೆ ತೆರಳಿ ಮೌಲಾನಾ ಜಹೂರ್ ಹಾಜಿ ಅವರ ನೇತೃತ್ವದಲ್ಲಿ ಬಕ್ರೀದ್ ಹಬ್ಬದ ನಮಾಜ್ ನೆರವೇರಿಸಿದರು. ಇಂದು ತ್ಯಾಗ ಬಲಿದಾನದ ಪ್ರತೀಕವಾದ ಈದ್ ಉಲ್ ಆಜಾವನ್ನ ಇಂದು ಮುಸ್ಲಿಂ ಬಾಂಧವರು ಶ್ರದ್ಧಾ ಭಕ್ತಿಯಿಂದ ಆಚರಿಸುತ್ತಿದ್ದಾರೆ. ತ್ಯಾಗ ಬಲಿದಾನವೇ ಈ ಹಬ್ಬದ ಮಹತ್ವ. ಹಿಜರಿ ಶಕೆಯ ದುಲ್ ಹಜ್ ತಿಂಗಳ 10ನೇ ದಿನಾಂಕದಂದು ಈ ಹಬ್ಬ ಆಚರಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ವಿಶ್ವದಾದ್ಯಂತ ಲಕ್ಷಾಂತರ ಭಕ್ತಾದಿಗಳು ಹಜ್ ನಿರ್ವಹಿಸಲು ತೆರಳುತ್ತಾರೆ. ಇಬ್ರಾಹಿಮರ ಕುಟುಂಬದ ತ್ಯಾಗ ಬಲಿದಾನಗಳನ್ನು ಸ್ಮರಿಸುತ್ತಾ ಆರಾಧನೆ ನಿರಂತರವಾಗಿ ಭಾವಪರಶವರಾಗಿ ಇಷ್ಟಕ್ಕೂ ಇದು ಇಸ್ಲಾಮಿನ ಕಡ್ಡಾಯ ಕರ್ಮಗಳಲ್ಲಿ ಒಂದು. ಆರ್ಥಿಕವಾಗಿ ಸಾಮರ್ಥ್ಯ ಇರುವವರು ಜೀವನದಲ್ಲಿ ಒಂದು ಬಾರಿಯಾದರೂ ಹಜ್ ನಿರ್ವಹಿಸಲೇಬೇಕು. ಆದರೆ ಬಡವರಿಗೆ ಇದು ಕಡ್ಡಾಯವಲ್ಲ. ಹಾಗಾದರೆ ಕಡ್ಡಾಯ ಕರ್ಮವೆನಿಸುವಷ್ಟು ಪ್ರಾಮುಖ್ಯತೆಯನ್ನು ಇಸ್ಲಾಮಿನಲ್ಲಿ ಹಜ್ಗೆ ಯಾಕೆ ನೀಡಲಾಗಿದೆ ಎಂದು ಭಾವನೆ ಉದ್ಭವವಾಗುವುದು ಸಹಜ. ಪ್ರವಾದಿ ಇಬ್ರಾಹಿಮರು ಬಾಲ್ಯ ಮತ್ತು ಯೌವನದಲ್ಲಿ ಬಹಳಷ್ಟು ಸಂಕಷ್ಟವನ್ನು ಎದುರಿಸಬೇಕಾಗಿ ಬಂದಿತ್ತು. ದೇವನು ನೀಡಿದ ಹಲವಾರು ಸತ್ವ ಪರೀಕ್ಷೆಗಳನ್ನು ಎದುರಿಸಿ ಜಯಶಾಲಿಯಾಗಿ ದೇವ ಸಂಪ್ರೀತಿಗೆ ಪಾತ್ರರಾದರು. ಅವರನ್ನು ಅಲ್ಲಾನು ಖಲೀಲ್ಹ ಅಲ್ಲಾಹನ ಮಿತ್ರ ಎಂದು ವರ್ಣಿಸಿದ್ದಾನೆ. ಇಬ್ರಾಹಿಮರ ಬದುಕಿನ ಹಲವಾರು ಸತ್ವ ಪರೀಕ್ಷೆಗಳನ್ನು ಅಧ್ಯಯನ ಮಾಡಿದರೆ ವಾಸ್ತವ ತಿಳಿದು ಬರುವುದು. नमाज ईद का इंतजाम किया और अल्लाह सब के सजदों को अपनी बारगाह में कबूल फरमा, सब के रुकू कियामों कुहूद को अपनी बारगाह में कबूल फरमा। और अल्लाह हमारा अमल इस लायक नहीं कि वो शर्त कबूलियत पा जाए। और अल्लाह महज तो अपने फजल करम से हमारी एक एक अदा को अपनी बारगाह में कबूल फरमा। और अल्लाह इस भरे मजमे में तेरा जो मकबूल और नेक बंदा हो उसके सदके में हमारी हाजिरी को कबूल फरमा, हमारे सजदों को कबूल फरमा। अय अल्लाह ईद अज़हा के सदके में आलम इस्लाम के तमाम मुसलमानों पर अपना खास करम नाज़िल फरमा। तमाम मुसलमानों की जान माल इज्जत आबरू बिलखुसूस ईमान की हिफाजत फरमा।